يسرب غنا سمبورنا سرب دوش بيرجيتا ها بعمرنا سرُوبا ونو بريجاي ما تسي كورتا أشاري رجعتا ره ديف رودري هكيرتا نه مندرة يسرب غنا سمبورنا يلا غنا جو يلليده هذا نو ديف رو نتا كريبي يدرو نامو ديف راي كورتي ديف ديف رو مندرة غنا جو يلليده غنا جو يللاو يلليده ज्ञान आनंद शक्ति वीर्य धृति बल बहुल औदार्य ಈ ಗುಣಗಳು ಎಲ್ಲಿದೆ ಅವರನ್ನು ದೇವರು ಅಂತ ಗುರುತಿಸುತ್ತಾರೆ ಯಾರಲ್ಲಿ ದೋಷ ಇಲ್ಲ ಅವರನ್ನು ದೇವರು ಅಂತ ಗುರುತಿಸುತ್ತಾರೆ ಪ್ರಪಂಚದಲ್ಲಿ ಹುಡುಕಿ ಯಾರನ್ನು ಬೇಕಾದರೂ ಹುಡುಕಿ ದೋಷ ಇದ್ದೇ ಇರ್ತದೆ ಆಮೇಲೆ ಗಾದೆಯ ಮಾತಿದೆ ನೀರಿದ್ದ ಕೆಸರಿರ್ತದೆ ಮೇಲೆ ಗೊತ್ತಾಗುತ್ತಿಲ್ಲ ನೀರೇ ಆದರೆ ಕಾಲಿಟ್ಟರೆ ಕೆಸರಿರ್ತದೆ ಹಾಗೆ ಮನುಷ್ಯನೊಟ್ಟಿಗಿದ್ದು ನಾವು ನೋಡಬೇಕು ಎಂತ ಗುಣವಂತನಾಗಿದ್ದರೂ ಕೂಡ ದೋಷ ಇರ್ತದೆ ದೋಷ ಇಲ್ಲದಿದ್ದವ ದೇವರು ಮಾತ್ರ ದೇವರು ಅಂತಂದ್ರ ಲಕ್ಷಣ ಏನು ಅಂತಂದ್ರೆ ಎಲ್ಲಿ ಗುಣಗಳಿವೆ ಎಲ್ಲಿ ದೋಷಗಳಿಲ್ಲ ಅವನ ದೇವರು ಅಂತ ಗುರುತಿಸಬೇಕು ಇಡೀ ವೇದಗಳು ಹೇಳುವುದು ಇಷ್ಟನ್ನೇ ಇಡೀ ಉಪನಿಷತ್ತಿನ ಸಾರ ಇದೆ ಐತರೇ ಉಪನಿಷತ್ತು ಹೇಳುವ ಹಾಗೆ ಎಲ್ಲ ಶಬ್ದಗಳು ದೇವರನ್ನು ಹೇಳ್ತದೆ ವೇದೇಷ್ಟ ಸರ್ವೈ ರಗಮೇವ ವೇದ್ಯ ಅಂತ ಭಗವದ್ಗೀತೆಯಲ್ಲಿ ದೇವರು ಹೇಳಿದ್ರೆ ಐತರೇ ಉಪನಿಷತ್ತು ಹೇಳುತ್ತೆ ಸರ್ವಾರುಚ ಪ್ರಾಣೇ ಹೃದಯೇವ ವಿದ್ಯಾ ಎಲ್ಲ ವೇದ ಮಂತ್ರಗಳು ಕೂಡ ಭಗವಂತನನ್ನು ಪ್ರತಿಪಾದನೆ ಮಾಡ್ತದೆ ನಮಗೆ ವೇದಗಳಲ್ಲಿ ಭಗವಂತನನ್ನು ಕಾಣಲಿಕ್ಕಾಗುವುದಿಲ್ಲ ಅದಕ್ಕೊಂದು ಸುಲಭ ಉಪಾಯವನ್ನು ಹೇಳಿದರು ಹರಿಹಿ ಓಂ ಅಂತ ವೇದದ ಒಂದೊಂದು ಅಕ್ಷರದಲ್ಲಿಯೂ ಭಗವಂತನ ಮಹಿಮೆಗಳು ಹೇಳ್ತವೆ ಇಷ್ಟು ಅನುಸಂಧಾನ ನಮಗಿದ್ರೆ ಆ ವೇದ ಆದ ಮಹತ್ವ ನಮಗೆ ಗೊತ್ತಾಗುತ್ತೆ ಹಾಗಾಗಿ ಪ್ರಮಾಣಗಳಲ್ಲಿ ವೇದ ಉತ್ತಮ ಪ್ರಮೇಯಗಳಲ್ಲಿ ನಮ್ಮ ದೇವರು ಸರ್ವೋತ್ತಮನಾದ ಹಾಗಾಗಿ ಸರ್ವೋತ್ತಮನಾದ ನಿರ್ದೋಷನಾದ ಭಗವಂತನಿಗೆ ನಾವು ಎಲ್ಲವನ್ನೂ ಅರ್ಪಿಸಬೇಕಂತ ನಮ್ಮಲ್ಲಿ ಏನೇನು ಇದೆ ಅದೆಲ್ಲವನ್ನೂ ದೇವರಿಗೆ ಸಮರ್ಪಣೆ ಮಾಡಬೇಕಂತ ಇದು ಕ್ರಮ ಮಗುವಿನ ಕೈಯಲ್ಲಿ ತಾಯಿ ಏನಾದರೂ ಕೊಟ್ಟರೆ ಅದನ್ನು ಮಗುಗೆ ತಾಯಿಯ ಕೈಯಲ್ಲೇ ಕೊಡ್ತದೆ ನೀವು ನೋಡಬೇಕಾದ್ರೆ ನಾವು ತುಂಬ ಕಡೆ ನೋಡಿದ್ದೇನೆ ಮಗುವಿಗೆ ಏನಾದರೂ ಕೊಟ್ಟರೆ ಕೈಯಲ್ಲಿ ಹಿಡಿಯಲಿಲ್ಲ ಅಂತಂದರೆ ಅಮ್ಮನ ಹತ್ರ ಮಗಿ ಕೊಡ್ತದೆ ಅದಕ್ಕೆ ಗೊತ್ತು ಅಮ್ಮನ ಕೈಯಲ್ಲಿ ಕೊಟ್ಟರೆ ಅದು ಗ್ಯಾರಂಟಿ ಬೇರೆ ಎಲ್ಲಿ ಕೊಟ್ಟರೂ ಗ್ಯಾರಂಟಿ ಇಲ್ಲ ಯಾಕೆಂತಂದರೆ ಇನ್ನೊಬ್ರು ಹೋಗಿಬಿಡ್ತಾರೋ ಏನೋ ನನಗೆ ಸಿಗುವುದಿಲ್ಲ ಯಾಕೆಂದರೆ ಅಮ್ಮ ಅವಳು ತಿನ್ನುವುದಿಲ್ಲ ನನ್ನ ಬಾಯಿಗೆ ತಿನ್ನಿಸ್ತಾಳೆ ಅಂತ ಗೊತ್ತು ನನಗೆ ಯಾವಾಗ ಬೇಕು ನನ್ನ ಹೊಟ್ಟೆಯನ್ನು ನೋಡಿ ಅಮ್ಮ ಉಣಿಸ್ತಾಳೆ ಅಂತ ಮಗುವಿಗೆ ಅದು ಗೊತ್ತು ಅದೇ ರೀತಿ ನಾವು ಮಗುವಿನ ಹಾಗಾಗಬೇಕು ಮಗು ಆಗಬೇಕಾದ ಹೊರತು ಗುಮ್ಮ ಆಗಬಾರದು ಮಗು ಅಂದರೆ ಹೇಗಿರಬೇಕು ನಮ್ಮಲ್ಲಿ ಏನಿದ್ರೂ ಅದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ದೇವರ ಕೈಯಲ್ಲಿ ಕೊಡಬೇಕು ದೇವರ ಕೈಯಲ್ಲಿ ಕೊಟ್ಟರೆ ನಮಗೆ ಯಾವಾಗ ಬೇಕೋ ಆವಾಗ ಅದನ್ನು ಭಗವಂತ ನಮಗೆ ಕಾಲಕ್ಕೆ ಸರಿಯಾಗಿ ಕೊಡ್ತಾನೆ ನೋಡಿ ಊಟ ಮಾಡಿರ್ತೇವೆ ಪುಷ್ಕಳ ಭೋಜನ ಇವತ್ತಲ್ಲ ಈಗ ಏಕಾದಶಿ ಊಟ ಆದ ಮೇಲೆ ಸರಿ ಊಟ ಮಾಡಿದ್ದೇವೆ ನಾವು ಮುಂಚಿಟ್ಟುಕೊಳ್ಳಿ ಅದರ ಮೇಲೆ ನಿಮಗೆ ಏನಾದರೂ ಕೊಟ್ಟರೆ ನಿಮಗೆ ಬೇಕು ಯಾವಾಗ ಬೇಕು ಯಾವಾಗ ಹಸಿದಿದ್ದೇವೆ ಆವಾಗ ಬೇಕು ಯಾವಾಗ ನೀರಡಿಕೆ ಆಗುತ್ತೆ ಆವಾಗ ನೀರು ಬೇಕು ಯಾವ ಕಾಲದಲ್ಲಿ ಯಾವುದು ಬೇಡ ಅದನ್ನು ಕೊಟ್ಟರೆ ಉಪಯೋಗ ಏನು ಹಾಗಾಗಿ ದೇವರು ಯಾವ ಕಾಲದಲ್ಲಿ ಏನು ಬೇಕೋ ಅದನ್ನು ಕೊಡ್ತಾರೆ ಹಾಗಾಗಿ ನಮ್ಮಲ್ಲಿ ಏನೇನಿದೆ ಅದೆಲ್ಲವನ್ನೂ ದೇವರಿಗೆ ಸಮರ್ಪಣೆ ಮಾಡಬೇಕಂತ ಕಾಯೇನ ವಾಚ ಮನಸ ಇಂದ್ರಿಯೇನುವ ಅಂತ ಎಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಒಂದು ದಿನ ನಾವು ಬದುಕಿದರೆ ನಾವು ಬದುಕಿದ್ದಲ್ಲ ದೇವರು ನಮ್ಮನ್ನು ಬದುಕಿಸಿದ ನಮ್ಮ ಇಡೀ ಆ ಬದುಕನ್ನು ದೇವರಿಗೆ ಸಮರ್ಪಣೆ ಮಾಡಬೇಕಂತ ದೇವರು ಒಂದು ದಿನದ ಆಯುಷ್ಯ ಜಾಸ್ತಿ ಕೊಡ್ತಾನೆ ಆ ದಿವಸ ನಾವು ಮತ್ತೆ ದೇವರಿಗೆ ಸಮರ್ಪಣೆ ಮಾಡಿದ್ರೆ ಇನ್ನೊಂದು ದಿನ ನೀನು ಬದುಕು ಅಂತ ಹೇಳ್ತಾನೆ ಯಾಕೆಂದರೆ ನಮ್ಮ ಬದುಕು ದೇವರ ಅಧೀನ ಅಂತ ನಾವು ಚಿಂತನೆ ಮಾಡಿದರೆ ದೇವರ ಮೇಲೆ ಜವಾಬ್ದಾರಿ ಬರ್ತದೆ ಏ ನಾನೇ ನನ್ನ ಕಾಲ ಮೇಲೆ ನಿಂತು ಬದುಕಿದ್ದೇನೆ ಅಂತ ಹೇಳಿದ್ರೆ ದೇವರಿಗೆ ಜವಾಬ್ದಾರಿ ಕಡಿಮೆ ಆಗ್ತದೆ ಬದುಕು ಬೇಕಾದಷ್ಟು ಕಾಲ ಎಷ್ಟು ಕಾಲ ಇರ್ತಿ ನೋಡೋಣ ಅಂತ ದೇವರು ನಮ್ಮನ್ನೇ ಬಿಡ್ತಾನೆ ಹಾಗಾಗಿ ನಮ್ಮ ಜವಾಬ್ದಾರಿ ದೇವರ ಮೇಲೆ ಕೊಡಬೇಕಂತ ದೇವರಿಗೆ ಎಲ್ಲವನ್ನೂ ಅರ್ಪಣೆ ಮಾಡಬೇಕು ನಾವು ಏನು ತಿಂತೇವೆ ಯತ್ಕರೋಶಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಸಿ ಕೌಂತೇಯ ತತ್ಪುರುಷ್ವ ಮದರ್ಪಣ ನನ್ನ ದೇವರು ಬಾಯ್ಬಿಟ್ಟು ಕೇಳ್ತಾರೆ ನಿನಗೇನೇನು ಇದೆ ಅದು ಎಲ್ಲವನ್ನೂ ನನ್ ಕೊಡು ನನ್ ಕೊಡು ಒಬ್ಬ ಭಿಕ್ಷುಕ ಬೇಡುವುದಿಲ್ಲ ಹಾಗೆ ನಮ್ಮ ದೇವರು ಬೇಡ್ತಾನೆ ಏನೇನು ಇದೆ ಯತ್ಕರೋಶಿ ಅದೆಲ್ಲವನ್ನು ಯದಶ್ನಾಸಿ ಏನು ತಿಂತಿ ಯಜ್ಜುಹೋಸಿ ಭೋಮಯನ್ ಮಾಡ್ತಿ ಯದ್ದದಾಸಿ ಅದೆಲ್ಲವನ್ನು ಕೂಡ ಮದರ್ಪಣ ನನ್ ಕೊಡು ನನ್ ಕೊಡು ನನ್ ಕೊಡು ಅಂತ ಕೇಳ್ತಾರೆ ದೇವರಿಗೆ ಎಲ್ಲವನ್ನೂ ಕೊಡಬೇಕು ನಮ್ಮ ಪ್ರಶ್ನೆ
ದೇವರ ಹತ್ರ ಬೇಕಾದಷ್ಟು ಇದೆ, ದೇವರಿಗೆ ಯಾಕೆ ಕೊಡಬೇಕು? ನಮ್ದು ಪ್ರಶ್ನೆ ಏನಾಗಿಲ್ಲ, ದೇವರಿಗೆ ಬೇಕಾ? ದೇವ್ರಿಗೆ ಯಾಕೆ ಕೇಳ್ತಾನೆ? ಒಬ್ಬ ಭಿಕ್ಷುಕ ಅಂತ ಆದರೆ ಅವನಲ್ಲಿ ಇಲ್ಲ, ಅವ್ನು ಕೊಡಿ ಕೊಡಿ ಅಂತ ಕೇಳಬೇಕು. ದೇವರಲ್ಲಿ ಎಲ್ಲವೂ ಇದೆ, ದೇವ್ರು ಯಾಕೆ ಕೇಳಬೇಕು? ನಂದೊಂದು ಅನುಭವ, ನಾನು ಬದರಿಯಲ್ಲಿ ಸ್ವಲ್ಪ ಸಮಯ ಇದ್ದೆ, ನಾರಾಯಣ ದೇವರ ಗುಡಿಯ ಪಕ್ಕದಲ್ಲಿ ಸ್ವಲ್ಪ ಸಮಯ ಇದ್ದೆ. ಅಲ್ಲಿ ರಾಮದೇವರ ಪೂಜೆ ಮಾಡ್ತಾ ಇದ್ದೆ. ಪೂಜೆ ಮಾಡುವಾಗ ಅಲ್ಲಿ ಧರ್ಮಾಧಿಕಾರಿಗಳು, ಅಲ್ಲಿ ಅಧಿಕಾರಿಗಳು ಬಂದು ಪೂಜೆಗೆ ಕೂತಿದ್ರು. ಒಂದು ದಿವಸ ಪೂಜೆ ಆದ ಮೇಲೆ ಕೇಳಿದ್ರು ಅಧಿಕಾರಿಗಳು, ಎಲ್ಲ ಸರಿ, ಪೂಜೆ ಎಲ್ಲ ನೋಡಿದೆ, ಆ ಪೂಜೆ ಆದ ಮೇಲೆ ಚಾಮರ ಬಿಸ್ತೀರಲ್ಲ, ಸರಿ ಚಾಮರ ಬಿಸ್ತೇವೆ ನಾವು ಪೂಜಾ ಮೇಲೆ, ಆ ಚಾಮರ ಯಾಕೆ ಬೀಸ್ತೇವೆ ಅಂತ ಕೇಳಿದ್ರು. ನಾನು ಭಾರಿ ವೈಭವೀಕರಿಸಿ ಹೇಳಿದೆ, ಅದು ದೇವರಿಗೆ ಚಾಮರ ಬಿಸ್ಬೇಕು, ಯಾಕೆ ಅಂತಂದ್ರೆ ದೇವರಿಗೆ ಸೆಕೆ ಆಗ್ತದೆ, ಹಾಗೆ ದೇವರಿಗೆ ಸೆಕೆ ಬರೆಯಾದಾಗ ಚಾಮರ ಬೀಸ್ಬೇಕು, ದೇವರಿಗೆ ಎಲ್ಲ ಬೇಕು ಅಂತ ಅವರು ಕೇಳಿದ್ರು. ಸ್ವಾಮಿ ನೀವು ಎಲ್ಲಿದ್ದೀರಿ ಈಗ ಅಂತ ಕೇಳಿದ್ರು. ನನಗೆ ಮತ್ತೆ ಹೋಗಿ ನನ್ನ ಬರಿದಲ್ಲಿದ್ದೇನೆ ಅಂತ. ಅವರು ಬದರಿಯಲ್ಲಿ ನೀವಿದ್ದೀರಿ, ಬದರಿಯಲ್ಲಿ ದೇವರು ಚಳಿಯಲ್ಲಿ ಒದ್ದಾಡ್ತಾ ಇರ್ತಾನೆ, ನೀವು ಕಂಬಳಂ ಸಮರ್ಪಯಾಮಿ ಅಂತ ಹೇಳಬೇಕು ಹೊರತು ಚಾಮರಂ ಸಮರ್ಪಯಾಮಿ ಯಾಕೆ ಮಾಡ್ತೀರಿ ಅಂತ ಕೇಳಿದ್ರು. ಒಂದು ಸಲ ನನಗೆ ಹೌದು ಅಂತ ಅನಿಸ್ತು, ಹೌದಲ್ಲ ಹಾಗೆ ನಾಳೆಯಿಂದ ಚಾಮರ ಕ್ಯಾನ್ಸಲ್ ಮಾಡೋದಾ ಅಂತ ನನಗೆ ಅಲ್ಲಿವರೆಗೆ ಅನಿಸಿತ್ತು. ಕೊನೆಗೆ ನಾನು ಹೇಳಿದೆ, ಅದು ಏನು ಕ್ರಮ ಅಂತಂದರೆ ಎಲ್ಲಿ ಇದೆ ಅಲ್ಲಿಗೆ ಅದನ್ನು ಕೊಡಬೇಕು, ಕ್ರಮನೇ ಹಾಗೆ. ನಮ್ಮ ಎಲ್ಲಿ ಇಲ್ಲ ಅಲ್ಲಿ ನಾವು ಕೊಡುವುದಿಲ್ಲ, ಎಲ್ಲಿ ಇರ್ತದೆ ಅಲ್ಲಿ ಕೊಡೋದು ಕ್ರಮ, ಎಲ್ಲಿ ತುಂಬ ಇರ್ತದೆ ಅಲ್ಲಿ ಕೊಡುವ ಕ್ರಮ ನಮ್ಮಲ್ಲಿ. ನೋಡಿ ಈ ಸಮುದ್ರ ಇದೆ, ಏನು ನೀರಿನ ಕೊರತೆ ಅದಕ್ಕೆ, ಬೇಕಾದಷ್ಟು ನೀರಿದೆ ಅದಕ್ಕೆ, ಸಾಕೋ ಸಾಕು ಅನ್ನುವಷ್ಟರ ಮಟ್ಟಿಗೆ ಇದ್ದವರಿಗೆಲ್ಲ ಉಪದ್ರವ ಕೊಡುವಷ್ಟು ನೀರು ಅದರ ಹತ್ರ ಇದೆ, ಸೈಕ್ಲೋನ್ ಆಗಿ ಅಷ್ಟು ನೀರಿದೆ. ಆದರೂ ಈ ನದಿಗಳು ನೋಡಿ ಹೋಗಿ ಎಲ್ಲಿ ಸೇರೋದು, ಹೋಗಿ ಸಮುದ್ರಕ್ಕೆ ಹೋಗಿ ಸೇರೋದು, ಎಲ್ಲಿ ಉಂಟು ಅಲ್ಲಿ ಹೋಗಿ ಸೇರು, ಎಲ್ಲಿ ನೀರಿಲ್ಲ ಅಲ್ಲಿ ಹೋಗಿ ಸೇರ್ಬೋದಾ ಬೇಡವಾ? ಅದು ಸೇರುವುದಿಲ್ಲ, ನದಿಯ ಕ್ರಮನೇ ಹಾಗೆ. ಇಲ್ಲಿ ಸಮುದ್ರ ಅಲ್ಲಿ ಹೋಗಿ ಸೇರು, ನೀರು ತುಂಬ ಇದೆ ಅಲ್ಲಿ ಹೋಗಿ, ಈ ನೀರು ಹೋಗಿ ಅಲ್ಲಿ ಸೇರಿ. ಸಮುದ್ರ ಹೇಳುತ್ತೆ ನನಗೆ ಬೇಕು ಅಂತಿಲ್ಲ, ಇಲ್ಲಿ ಬಿಡು ಅಂತ ಹೇಳ್ತದೆ, ಆ ಸಮುದ್ರಕ್ಕೆ ಕೊಡುತ್ತೆ, ಹೋಗಿ ಸಮುದ್ರಕ್ಕೆ ಹೋಗಿ ಸೇರ್ತದೆ. ಮೊನ್ನೆಬ್ರು ಬ್ಯಾಂಕಿನ ಅವರು ಸಿಕ್ಕಿದ್ರು, ಈ ಲೋನ್ನ ಬಗ್ಗೆ ಮಾತಾಡ್ತಿದ್ದೆ. ಲೋನ್ನ ಬಗ್ಗೆ ಮಾತಾಡುವಾಗ ಎಷ್ಟು ಪರ್ಸೆಂಟ್ ಬಡ್ಡಿ ಸುಮ್ಮನೆ ಕೇಳಿದೆ. ಅವರು ಹೇಳಿದ್ರು 6.5% 7% ಇದೆ. ನಾನು ಹೇಳಿದೆ ಸ್ವಲ್ಪ ಮಠಕ್ಕೆ ಸ್ವಲ್ಪ ಕಡಿಮೆ ಮಾಡಿ ಕೊಡ್ಬೋದಾ? ಕೊಡ್ಲಿಕ್ಕೆ ಆಗಲ್ಲ ಅಂತ. ಮತ್ತೆ ಯಾರಿಗೆ ಕೊಡ್ತೀರಿ? ಮತ್ತೆ ನಿಮ್ದು ಬಡ್ಡಿ, ನೀವು ಇಷ್ಟು ಬಡ್ಡಿ ಹಾಕಿದ್ರೆ ನಿಮ್ಮ ಹತ್ರ ಯಾರು ತೆಗೊಳ್ತಾರೆ? ನಮಗೆ ತಗೊಳ್ಳೋರು ಇದ್ದಾರೆ ಯಾರು ಅಂತ ಕೇಳಿದೆ. ಅವ್ರು ಹೇಳಿದ್ರು ಅಂಬಾನಿ ಮಕೇಶ್, ಈ ಅವರಿಗೆ ಯಾಕೆ ನೀವು ಕೊಡ್ತೀರಿ ಅಂತ ಕೇಳಿದ್ರು. ಎಷ್ಟು ಪರ್ಸೆಂಟ್ ಅಂತ ಕೇಳಿದೆ. 3% 4% ಅಂತ. ರೀ ನಮಗೆಲ್ಲ 6% 7%, ಅವರಿಗೆ ಅಂಬಾನಿ ಮಕೇಶ್ ಅವರಿಗೆಲ್ಲ 3% 3.5%, ಅದೇನು ಅಂತ ಕೇಳಿದೆ. ಸ್ವಾಮಿ ನಿಮಗೆ ಕೊಟ್ಟರೆ ವಾಪಸ್ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ, ಅವರಿಗೆ ಕೊಟ್ಟರೆ ಗ್ಯಾರಂಟಿ ನಮಗೆ ಬರುತ್ತೆ. ಮುಂದುವರಿಸಿ ಹೇಳಿದ್ರು ಅವರಿಗೆ ಸಾಲ ಬೇಡ, ಇವರು ಲೆಕ್ಕ ತೋರಿಸಲಿಕ್ಕೆ ಬೇಕಷ್ಟೇ, ಗೊತ್ತು ಅವರಿಗೇನು ದುಡ್ಡು ಬೇಡ ಸಾಲ, ನಾವೇ ಕೊಡೋದು. ಯಾಕೆ ನಮ್ಮ ಬ್ಯಾಂಕ್ ಚೆನ್ನಾಗಿ ಆಗಬೇಕಾದ್ರೆ ಅದು ಅವರಿಗೆ ಕೊಟ್ಟರೆ ನಮ್ಮ ಬ್ಯಾಂಕ್ ಇಂಪ್ರೂವ್ ಆಗುತ್ತೆ, ಹಾಗಾಗಿ ಅವರಿಗೆ ನಾವು ಕೊಡ್ತೇವೆ, ಅವರು ನಿಮ್ಗೆ ಕೊಡೋದಿಲ್ಲ ಅಂತೇಳಿ. ನನಗೆ ಅನಿಸ್ತು ದೇವರದ್ದು ವ್ಯಾಪಾರ ಚೆನ್ನಾಗಿರ್ತದೆ, ಎಲ್ಲಿ ಉಂಟು ಅಲ್ಲಿ ಕೊಡ್ತೇವೆ ಹೊರತು ಎಲ್ಲಿ ಇಲ್ಲ ಅಲ್ಲಿ ಕೊಡೋದಿಲ್ಲ, ನಮ್ಮ ಕ್ರಮನೇ ಹಾಗೆ. ನಾನು ಹೇಳಿದೆ ಅವರಿಗೆ, ನೋಡಿ ನೀವು ದೇವರಿಗೆ ಬದರಿಯಲ್ಲಿ ನೀವು ಚಾಮರ ಯಾಕೆ ಅಂತ ನೀವು ಕೇಳಿದ್ರಿ, ವ್ಯಜನ ಯಾಕೆ ಅಂತ ನೀವು ಕೇಳಿದ್ರಿ. ದೇವರ ಮುಂದೆ ಇಷ್ಟು ನೈವೇದ್ಯ ಮುಂದೆ ಕೊಂಡು ಹೋಗಿ ಇಡ್ತಾರೆ, ಆ ನಾರಾಯಣ ನರ ಆ ಪರ್ವತದ ಮುಂಭಾಗದಲ್ಲಿ ನಾರಾಯಣ ದೇವರಿಗೆ ದೊಡ್ಡ ಅನ್ನದ ರಾಶಿಯನ್ನು ಸಮರ್ಪಣೆ ಮಾಡ್ತಾರೆ. ನಾನು ಕೇಳ್ತೇನೆ ದೇವರಿಗೆ ಆ ಅನ್ನದ ರಾಶಿ ಯಾಕೆ ಸಮರ್ಪಣೆ ಮಾಡ್ತೀರಿ? ಅವರಿಗೂ ಒಂಥರ ತಪ್ಪಿದ್ದಾಯ್ತು. ಯಾಕೆ ಅಂತಂದ್ರೆ ದೇವರಿಗೂ ಹಸಿವಿಲ್ಲ, ಹಸಿವಾದರೆ ದೇವರು ಆಗುವುದಿಲ್ಲ. ದೇವರಿಗೆ ಬಾಯರಿ ಊಟ ಬೇಕು ಅಂತ ಬಯಸಿದ್ರೆ ದೇವರು ಹೇಗಾಗ್ತಾನೆ? ಹಾಗಾದ್ರೆ ದೇವರಿಗೂ ಕೂಡ ಏನೂ ಬೇಡ, ನೀವು ನೈವೇದ್ಯ ಯಾಕೆ ಕೊಟ್ಟಿರಿ? ಅವರಿಗೂ ಒಂದ್ಸಲ ಅನಿಸಿರ್ಬೋದು ನಾಳೆಯಿಂದ ನೈವೇದ್ಯ ಕ್ಯಾನ್ಸಲ್ ಮಾಡುವ ಅಂತ. ನಾನು ಹೇಳಿದೆ ನೋಡಿ ದೇವರಿಗೆ ಬೇಡ, ನಮಗೆ ಯಾವುದು ಬೇಕೋ ಅದು ದೇವರಿಗೆ ಬೇಕು ಅಷ್ಟೇ. ಹಾಗಾಗಿ ನಾವು ಉಣ್ಣಬೇಕಾದ್ರೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ನಮಗೆ ದೇವರು ನಮಗೆ ಕೊಡ್ತಾರೆ, ಅದನ್ನು ಸ್ವೀಕಾರ ಮಾಡಬೇಕಾದ್ರೆ ದೇವರಿಗೆ ಯಾವುದೂ ಬೇಡ, ನಮಗೆ ಯಾವುದು ಬೇಕು ಅಷ್ಟನ್ನು ದೇವರು ಕೇಳ್ತಾನೆ. ಹಾಗಾಗಿ ನಮ್ಮಲ್ಲಿ ಏನಿದೆ ಅದನ್ನು ದೇವರಿಗೆ ನಾವು ತೋರಿಸಿ ನಾವು ತಿಂದರೆ ಅದಕ್ಕೆ ಅನಂತ ಫಲ. ನೋಡಿ ಈ ಮಗುವಿಗೆ ಏನು ಕೊಡಬೇಕು ಅಂತ ತಾಯಿ ನೋಡಿ ನೋಡಿ ಕೊಡ್ತಾಳೆ, ಅದರ ರುಚಿ ಮೊದಲು ನೋಡಿ ಅಮ್ಮ ನೋಡೋದು, ಆಮೇಲೆ ಮಗುವಿಗೆ ಕೊಡೋದು. ಅದರಲ್ಲಿ ಏನಾದರೂ ದೋಷ ಇದ್ದರೆ ನನಗೆ ಬರಲಿ, ಮಗುವಿಗೆ ಬರಬಾರದು. ಯಾರಾದರೂ ಏನಾದರೂ ಪ್ರಯೋಗ ಮಾಡಿದರೆ ಮೊದಲು ನನಗೆ ಬರಲಿ, ಮಕ್ಕಳಿಗೆ ಬರಬಾರದು, ಅದು ಅಮ್ಮನ ಚಿಂತೆ. ಹಾಗಾಗಿ ನಾವು ನೈವೇದ್ಯವನ್ನು ದೇವರಿಗೆ ಯಾಕೆ ಸಮರ್ಪಣೆ ಮಾಡ್ತೇವೆ ಅಂತಂದರೆ ಆ ನೈವೇದ್ಯದಲ್ಲಿ ಯಾರ್ದಾದರೂ ಏನಾದರೂ ಕೈವಾಡಗಳಿದ್ದರೆ ಅದು ದೂರವಾಗಲಿ,
ಫುಡ್ ಪಾಯ್ಸನ್ ಅಂತ ಆಗಬಾರದು ಅಂತ ಆದ್ರೆ ದೇವರಿಗೆ ಸಮರ್ಪಣೆ ಮಾಡಿ ಆ ದೇವರ ವಿಷವನ್ನು ತಿಂದು ನಮಗೆ ಅದನ್ನು ಸಾರಭಾಗ ಮನಭೂಯ ಅದರಲ್ಲಿ ಏನು ವಿಷಭಾಗಗಳಿವೆ ಅದನ್ನು ಬಿಟ್ಟು ಸಾರವಾದ ಭಾಗವನ್ನು ಸ್ವೀಕಾರ ಮಾಡ್ತಾನೆ. ನೀವು ನೈವೇದ್ಯವನ್ನು ಸಮರ್ಪಣೆ ಮಾಡೋದಿಲ್ವಾ ದೇವರಿಗೆ ಬೇಡವಾದರು? ಹಾಗೇನೆ ನಮ್ದು ಚಾಬರ, ಅವ್ರು ಹೇಳಿದ್ರು ನಾವು ನೈವೇದ್ಯ ಸಮರ್ಪಣೆ ಮಾಡ್ತೇವೆ ಸ್ವಾಮಿಗಳೇ ನಿಮ್ ಚಾಬರ ಬೀಸಿರಿ ಬೇಕಾದಷ್ಟು ಅಂತ. ಮತ್ತೆ ಅವ್ರು ಹೇಳಿದ್ರು ಅಂದ್ರೆ ಯಾಕೆ ನಾವು ದೇವರಿಗೆ ಚಾಬರ ಬೀಸ್ತೇವೆ ಅಂತಂದ್ರೆ ಸ್ವಾಮಿ ಬದರಿಯಲ್ಲಿ ಬೇಕಾದಷ್ಟು ಚಳಿ ಇದೆ, ನಾವು ಚೆನ್ನಾಗಿ ಹೋದಾಗಲೂ ಕೂಡ ಅದೇ ಯೇಸುನು ನಮಗೆ ಸಿಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಲಿಕ್ಕೋಸ್ಕರವಾಗಿ ಆ ದೇವರಿಗೆ ಅಲ್ಲಿ ಚಾಮರ ಸೇವೆ ವ್ಯಜನ ಸೇವೆ ಅದೆಲ್ಲವನ್ನೂ ನಾವು ಅಲ್ಲಿ ಮಾಡ್ತೇವೆ. ನಾವು ಅಂದ್ರೆ ದೇವರಿಗೆ ನಾವು ಕೊಟ್ಟರೆ ದೇವರು ನಮಗೆ ಅದನ್ನು ವಾಪಸ್ ಕೊಡ್ತಾನೆ. ನೋಡಿ, ಸಮುದ್ರಕ್ಕೆ ಹೋಗಿ ನದಿ ನೀರು ಸೇರ್ತದೆ, ಅದು ಗೊತ್ತು ನದಿಗೆ. ನಾನು ಸಮುದ್ರಕ್ಕೆ ಹೋಗಿ ಸೇರಿದ್ರೆ ನನಗೆ ಅದು ವಾಪಸ್ ಬರುತ್ತೆ. ಸಮುದ್ರ ಇಟ್ಕೊಳ್ಳೋದಿಲ್ಲ, ಆ ಸಮುದ್ರದ ನೀರು ಅದನ್ನು ಸೂರ್ಯದೇವರು ಹೀರ್ತಾರೆ, ವಾಯುದೇವರದನ್ನು ಹೀರ್ತಾರೆ, ಹೀರಿ ಅದನ್ನು ಮತ್ತೆ ವಾಪಸ್ ಕೊಡ್ತಾರೆ ಅಂತ ಪುರಾಣಗಳಲ್ಲಿ ಹೇಳ್ತಾರೆ. ಇಷ್ಟು ಹೇಳ್ತಾರೆ ಅಂತಂದ್ರೆ ಈ ಗಂಗೆಯ ನೀರು ಸಮುದ್ರಕ್ಕೆ ಹೋಗಿ ಸೇರಿತು, ಅದು ಮೇಲೆ ಆವಿಯಾಯಿತು. ಸಿಂಧು ನದಿಯ ನೀರು ಹೋಗಿ ಸಮುದ್ರಕ್ಕೆ ಸೇರಿತು, ಆ ಸಮುದ್ರದಿಂದ ಆವಿಯಾಗಿ ಮೇಲೆ ಮೇಘಕ್ಕೆ ಹೋಯಿತು. ಆ ಮೇಘ ಅದು ಮಳೆ ಸುರಿಸ್ತದೆ, ಆ ಗಂಗಾ ನದಿಯ ಮೇಘ ಅದು ಗಂಗೆಯ ಪಾತ್ರದಲ್ಲಿಯೇ ಮಳೆ ಸುರಿಸ್ತದೆ ಹೊರತು ಸಿಂಧು ನದಿಯಲ್ಲಿ ಅಲ್ಲ. ಆ ಸಿಂಧು ನದಿಯ ನೀರನ್ನು ಹೊತ್ತ ಮೇಘ ಆ ಸಿಂಧು ನದಿಯ ಪಾತ್ರದಲ್ಲಿಯೇ ಮಳೆ ಸುರಿಸ್ತದೆ ಹೊರತು ಕಾವೇರಿಯಲ್ಲಿ ಅಲ್ಲ. ಹಾಗಾಗಿ ಅಲ್ಲಿ ಮಿಶ್ರಣ ಅಂತ ಆಗುವುದಿಲ್ಲ. ಯಾಕಂದ್ರೆ ಸಿಂಧು ನದಿಯ ನೀರು ಸಮುದ್ರಕ್ಕೆ ಹೋಗಿ ಕಾವೇರಿಗೆ ಬಿದ್ದರೆ ಕಾವೇರಿಯೇ ಸಿಂಧು ಆಗಿಬಿಡ್ತಾರೆ ಅಲ್ವಾ? ಹಾಗಾಗುವುದಿಲ್ಲ. ಯಾವ ಯಾವ ನೀರು ಎಲ್ಲೆಲ್ಲಿ ಹೋಗ್ತದೆ ಅಲ್ಲಿ ಅದನ್ನು ಪ್ರತ್ಯೇಕ ಮಾಡಿ ಅದನ್ನು ಎಲ್ಲೆಲ್ಲಿದ್ದು ಎಲ್ಲೆಲ್ಲಿ ಮುಟ್ಟಿಸಬೇಕೋ ಅಲ್ಲಲ್ಲಿ ಮುಟ್ಟಿಸುವ ಜವಾಬ್ದಾರಿ ಅದನ್ನು ವಾಯುದೇವರು ಹೊತ್ತಿರ್ತಾರಂತೆ. ಹಾಗಾಗಿ ವಾಯುದೇವರು ಅಲ್ಲಲ್ಲಿ ಅಲ್ಲಿಗೆ ಆ ನೀರನ್ನು ಕೊಡ್ತಾರಂತೆ. ನದಿಗಳಿಗೆ ಗೊತ್ತು, ನದಿಗಳಿಗೆ ಅಂದರೆ ನದಿ ದೇವತೆಗಳಿಗೆ ಗೊತ್ತು. ನಾವು ಸಮುದ್ರಕ್ಕೆ ಹೋದರೆ ಅದನ್ನು ನಮಗೇ ವಾಪಸ್ ಹೊರತು ಅದನ್ನು ಮತ್ತೆ ಸಮುದ್ರಕ್ಕೆ ಅದು ಬೇಕಾಗಿಲ್ಲ. ಸಮುದ್ರದ ಉಪ್ಪು ನೀರಾಗದರೂ ಕೂಡ ಗಂಗೆಗೆ ಯಮುನೆಗೆ ಸಿಂಧುವಿಗೆ ಅದು ಹರಿದು ಬರುವಾಗ ಅದು ಶುದ್ಧವಾದ ನೀರಾಗಿ ಬರ್ತದೆ, ಉಪ್ಪು ನೀರಾಗಿ ಬರುವುದಿಲ್ಲ ಅಂತ. ಮಳೆಯ ನೀರು ಅದು ಶುದ್ಧವಾದ ನೀರು ಅಂತ ವಿಜ್ಞಾನಿಗಳು ವೈದ್ಯರೂ ಒಪ್ಪಿರತಕ್ಕಂತಹ ಸಂಗತಿ. ಆ ದೋಷರಹಿತವಾಗಿ ಫಿಲ್ಟರ್ ಮಾಡಿ ನಮಗೆ ದೇವರು ಅದನ್ನು ವಾಪಸ್ ಕೊಡ್ತಾರಂತೆ. ಹಾಗೆ ನಾವು ಏನಿದೆ ಅದನ್ನು ದೇವರಿಗೆ ನಾವು ಸಮರ್ಪಣೆ ಮಾಡಬೇಕಂತೆ. ಅದು ದೇವರಿಗೆ ಇಲ್ಲ ಅಂತ ನಾವು ಕೊಡುವುದಲ್ಲ. ಸಮರ್ಪಣೆ ಅಂತಂದರೆ ಇದು ನಂದಲ್ಲ, ನಾನು ಮಾಡಿದ್ದಲ್ಲ ಸ್ವಾಮಿ, ನೀನು ಮಾಡಿದ್ದು, ಇದು ನಿಂದೆ ಅಂತ ಚಿಂತನೆ ಮಾಡುವುದೇ ಸಮರ್ಪಣೆ. ದಾಹಂಕರ್ತ ಹರಿಕರ್ತ ಸತ್ಪೂಜಾ ಕರ್ಮಚಾಕಿಲಂ, ಈ ಅನುಸಂಧಾನನೇ ಸಮರ್ಪಣೆ ಅಂತಂದ್ರೆ. ಈ ಶರೀರ ಈ ಇಂದ್ರಿಯ ಇದು ಇದ್ರೆ ನಾವೇನಾದರೂ ಮಾಡಲಿಕ್ಕೆ ಸಾಧ್ಯ. ಅದೆಲ್ಲ ಕೊಟ್ಟದ್ದು ನೀನು, ನೀನು ದಯದೇ ಅದನ್ನು ಇಟ್ಟದ್ದು. ಹಾಗಾಗಿ ಅದನ್ನು ಉಳಿಸಿದ್ರೆ ಇದರಿಂದ ಸಾಧನೆ ಆಗ್ತದೆ, ಅದು ನಿಂದೇ ಸಾಧನೆ ಅಂತ ದೇವರಿಗೆ ಸಮರ್ಪಣೆ ಮಾಡುವಂತಹದ್ದೇ ಈ ಸಮರ್ಪಣೆಯ ಮೂಲಭೂತವಾದ ಉದ್ದೇಶ. ಹಾಗಾಗಿ ನಾವು ಏನಿದ್ರೂ ಸಮರ್ಪಣೆ ಮಾಡಬೇಕು. ನಿನ್ನೆ ಏಕಾದಶಿ, ಶುದ್ಧವಾದ ಉಪವಾಸ, ಇವತ್ತು ದ್ವಾದಶಿ ಪಾರಣ, ಎರಡು ಕೆಲಸಗಳು ನಡೀತದೆ. ನಿನ್ನೆ ಉಪವಾಸ, ಇವತ್ತು ಪಾರಣ, ಈ ಎರಡನ್ನೂ ದೇವರಿಗೆ ಸಮರ್ಪಣೆ ಮಾಡಬೇಕಂತ. ನಾವೇನ್ ಮಾಡ್ತೇವೆ, ದೇವರ ಏಕಾದಶಿ ನಿನ್ನಿಂದ, ದ್ವಾದಶಿ ನನ್ನಿಂದ ಅಂತ. ಹಾಗಾಗಬಾರದು, ಎರಡೂ ನಿನ್ನಿಂದ. ಏಕಾದಶಿ ಉಪವಾಸ ಮಾಡಿದ್ದಿ, ಇವತ್ತು ದ್ವಾದಶಿ ಪಾರಣನೂ ನೀನು ಮಾಡಿಸ್ತಿ, ಎರಡೂ ನಿನಗೆ ಅಂತ ನಾವು ಸಮರ್ಪಣೆ ಮಾಡಿದರೆ ಅದಕ್ಕೆ ಅನಂತವಾದ ಫಲ. ಇವತ್ತು ಸಮರ್ಪಣೆಗೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ದೇವೆ, ರಾಮದೇವರ ಹತ್ರ, ಶ್ರೀನಿವಾಸ ದೇವರ ಹತ್ರ, ಬಲದೇವರ ಹತ್ರ, ರಾಯರ ಹತ್ರ ನಾವು ಸೇರಿದ್ದೇವೆ. ನಿನ್ನೆಯ ಉಪವಾಸ, ಇವತ್ತಿನ ಪಾರಣ, ಎಲ್ಲ ಸಾಧನೆಗಳು ಆ ದೇವರಿಗೆ ನಾವು ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ